ಗೈಸ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಡಿಫರ್ ಗೇಮಿಂಗ್. ಎಲ್ರು ಹೇಗಿದ್ರೆ ಚೆನ್ನಾಗಿದ್ರೆ ಗೊತ್ತೀನಿ ಗೈಸ್. ಎಂತ ಮ್ಯಾಚ್ ಗುರು ಇವತ್ತಂತೂ, RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್. ವಿಲ್ ಜಾಕ್ಸ್ ಅವರಂತೂ ಬೆಂಕಿ ಆದಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ, ಶತಕವನ್ನ ಸಿಡಿಸಿದ್ದಾರೆ. ಕೊಹ್ಲಿ ಅವರು ವಿಲ್ ಜಾಕ್ಸ್ ಅವರ ಶತಕನ ನೋಡಿ ಸೆಲೆಬ್ರೇಷನ್ ಕೂಡ ಬೆಂಕಿಯಾಗಿ ಮಾಡಿದ್ದಾರೆ. ವಿಲ್ ಜಾಕ್ಸ್ ಅವರ ಆರ್ಭಟಕ್ಕೆ ಗುಜರಾತ್ ಟೈಟನ್ಸ್ ಅವರ ಬೌಲರ್ಸ್ ಧೂಳಿಪಟವಾಗಿದ್ದಾರೆ. ಗುಜರಾತ್ ಬೌಲರ್ಸ್ಗೆ ನರಕ ದರ್ಶನ ತೋರಿಸಿದ್ದಾರೆ ಇವತ್ತು ವಿಲ್ ಜಾಕ್ಸ್ ಅವರು. ಎಸ್ ಗೈಸ್, RCB ವರ್ಸಸ್ ಗುಜರಾತ್ ಟೈಟನ್ಸ್ ಪಂದ್ಯದಲ್ಲಿ ವಿಲ್ ಜಾಕ್ಸ್ ಅವರು ಬೆಂಕಿಯಾದಂತ ಬ್ಯಾಟಿಂಗ್ ಪ್ರದರ್ಶನ ಮಾಡಿದ್ದಾರೆ. ಕೊನೆಯ ಎರಡು ಓವರ್ಸ್ ಅಲ್ಲಿ ಬರೋಬ್ಬರಿ 58 ರನ್ಸ್ ನ ಹೊಡೆದು ಭರ್ಜರಿಯಾದ ಶತಕನ ಸಿಡಿಸಿದ್ದಾರೆ. ಲಾಸ್ಟ್ ಬಾಲ್ ಅಲ್ಲಿ ಸೆಂಚುರಿಯನ್ನ ಹೊಡಿತಾರೆ. ಲಾಸ್ಟ್ ಓವರ್ ಅಲ್ಲಿ ಕೊಹ್ಲಿ ಅವರ ಸೆಂಚುರಿ ಹೊಡಿಲಿಲ್ಲ, ಆದರೆ ಇಲ್ಲಿ ಕೊಹ್ಲಿ ಅವರು ಸೆಂಚುರಿನ ಹೊಡಿತಾರೆ ಅಂದ್ಕೊಂಡ್ವಿ. ಆದರೆ ವಿಲ್ ಜಾಕ್ಸ್ ಅವರು ಸೆಂಚುರಿನ ಹೊಡೆದು ಮ್ಯಾಚ್ನ ಮುಗಿಸ್ತಾರೆ. ಲಾಸ್ಟ್ ಓವರಲ್ಲಿ 16th ಓವರಲ್ಲಿ ಒಂದೇ ಒಂದು ರನ್ ಬೇಕಾಗಿರುತ್ತೆ RCB ವಿನ್ ಆಗೋದಕ್ಕೆ. ಆದರೆ ಇಲ್ಲಿ ವಿಲ್ ಜಾಕ್ಸ್ ಅವರು ಸಿಕ್ಸ್ನ ಹೊಡೆದು ತಮ್ಮ ಸೆಂಚುರಿಯನ್ನು ಕೂಡ ಕಂಪ್ಲೀಟ್ ಮಾಡ್ಕೋತಾರೆ, ಹಾಗೆ ಮ್ಯಾಚ್ನ ಕೂಡ ವಿನ್ ಮಾಡಿಸ್ತಾರೆ. ಇಷ್ಟು ದಿನ ಎಲ್ಲಿಟ್ಟಿದ್ರಿ ಗುರು ಈ ಒಂದು ಪ್ಲೇಯರ್ನ? 41 balls ಬರೋಬ್ಬರಿ 100 runs ನ ಹೊಡಿತಾರೆ. RCB ಇಲ್ಲಿ ಸೂಪರ್ ಆದಂತ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದೆ ಗುರು. ಆದ್ರೂ ಇಲ್ಲಿ ವಿಲ್ ಜಾಕ್ಸ್ ಅವರಂತೂ ಬೆಂಕಿ ಆದಂತ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. RCB ಇಲ್ಲಿ ಟಾಸ್ ನ ಗೆದ್ದು ಬಾಲಿಂಗ್ ನ ಆಯ್ಕೆ ಮಾಡ್ಕೋತಾರೆ. ಫಸ್ಟ್ ಬ್ಯಾಟಿಂಗ್ ಮಾಡಿದ್ದು ಇಲ್ಲಿ ಗುಜರಾತ್ ಟೈಟನ್ಸ್ ಅವರು. ವಿಲ್ ಜಾಕ್ಸ್ ಹಾಗೆ ವಿರಾಟ್ ಕೊಹ್ಲಿ ಅವರು ಬೆಂಕಿ ಆದಂತ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಇಲ್ಲಿ ಸ್ಟಾರ್ಟಿಂಗು ಬಂದಿದ್ದು ನಮ್ಮ ನಿಮ್ಮ ನೆಚ್ಚಿನ ಆಟಗಾರರು ಡುಪ್ಲೆಸಿಸ್, ಹಾಗೆ ಯಾರು ಡುಪ್ಲೆಸಿಸ್ ಹಾಗೆ ವಿರಾಟ್ ಕೊಹ್ಲಿ ಅವರು ಸ್ಟಾರ್ಟಿಂಗ್ ನ ಓಪನಿಂಗ್ ಮಾಡ್ತಾರೆ. 20 overs 200 runs ನ ಕಲೆ ಹಾಕ್ತಾರೆ. RCB ಚೇಸಿಂಗ್ ನ ಮಾಡ್ತಾ ಇಲ್ಲಿ ಡುಪ್ಲೆಸಿಸ್ ಹಾಗೆ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಡುಪ್ಲೆಸಿಸ್ ಅವರು ಸ್ಟಾರ್ಟಿಂಗ್ ಔಟ್ ಆಗ್ತಾರೆ, ಆಮೇಲೆ ಇಲ್ಲಿ ಬರ್ತಾರೆ ನಮ್ಮ ನಿಮ್ಮ ನೆಚ್ಚಿನ ಆಟಗಾರ ವಿಲ್ ಜಾಕ್ಸ್ ಅವರು. ತಮ್ಮ ಗರ್ಜನೆಯಿಂದ GT ಗುಜರಾತ್ ಟೈಟನ್ಸ್ ಬೌಲರ್ಸ್ಗೆ ಭಯ ಹುಟ್ಟಿಸ್ತಾರೆ, ಭಯನ ಬರೆಸಿದ್ರು ಅಂತಾನೆ ಹೇಳ್ಬೋದು. ಸ್ಟಾರ್ಟಿಂಗ್ ಅಲ್ಲಿ 120 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ನ ಮಾಡ್ತಾ ಇರ್ತಾರೆ ವಿಲ್ ಜಾಕ್ಸ್ ಅವರು. ಆದರೆ ಇಲ್ಲಿ ಲಾಸ್ಟ್ ಮ್ಯಾಚ್ ಮುಗಿಯೋಕಿನ ಲಾಸ್ಟ್ 2 overs 58 runs ನ ಹೊಡೆದು ಸೆಂಚುರಿನ ಬಾರಿಸ್ತಾರೆ. ರಶೀದ್ ಖಾನ್ ಹಾಗೆ ಮೋಹಿತ್ ಶರ್ಮಾ ಅವ್ರಿಗೆ ಲಾಸ್ಟ್ 2 overs ಬರೋಬ್ಬರಿ 58 runs ನ ಹೊಡೆದು ವಿಲ್ ಜಾಕ್ಸ್ ಅವರು ಬರೋಬ್ಬರಿ 10 sixers ನ ಹೊಡಿತಾರೆ. ಟೋಟಲ್ ಆಗಿ 10 sixers ನ ಹೊಡೆದು ಅಭಿಮಾನಿಗಳಿಗೆ ಫುಲ್ಲು ಎಂಟರ್ಟೈನ್ಮೆಂಟ್ ನ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಈ ಒಂದು ಮ್ಯಾಚ್ ಬಹಳ ಎಂಟರ್ಟೈನಿಂಗ್ ಆಗಿತ್ತು ಅಂತಾನೆ ಹೇಳ್ಬೋದು. ಆದ್ರೂ ಇಲ್ಲಿ ವಿಲ್ ಜಾಕ್ಸ್ ಅವ್ರನ್ನ ಸ್ಟಾರ್ಟಿಂಗ್ ಇಂದಾನೆ ಆಡಿಸ್ಬೇಕಿತ್ತು. ಅದಕ್ಕೆ ಹೇಳೋದು ಗೈಸ್, ವಿಲ್ ಜಾಕ್ಸ್ ಅವರು ಬೆಂಕಿ ಆದಂತ ಪ್ಲೇಯರು. ABD ಅವರು ಕೂಡ ಹಾಡಿ ಹೊಗಳಿದ್ದಾರೆ, ಪವರ್ ಪ್ಲೇಗೆ ತಕ್ಕನಾದಂತಹ ಪ್ಲೇಯರು ವಿಲ್ ಜಾಕ್ಸ್ ಅವರು ಅಂತ. ಒಂದು ಸಲ ವಿಲ್ ಜಾಕ್ಸ್ ಅವರು ಔಟ್ ಆದಾಗ ಹೇಳ್ತಾ ಇದ್ರು ಎಲ್ಲರೂ ಕೂಡ, ವಿಲ್ ಜಾಕ್ಸ್ ಅವರು ಯಾಕೆ ಗುರು, ಯಾಕೆ ವಿಲ್ ಜಾಕ್ಸ್ ಅವ್ರನ್ನ ಕರೆಸಿದ್ರಿ ಅಂತ. ಯಾಕೆ ಅಂತಂದ್ರೆ ಇದೇ ಒಂದು ಕಾರಣಕ್ಕೆ ವಿಲ್ ಜಾಕ್ಸ್ ಅವರು RCB ತಂಡಕ್ಕೆ ಬೇಕಾಗಿರೋದು ಅಂತಾನೆ ಹೇಳ್ಬೋದು. ಬ್ಯಾಟಿಂಗ್ ಆಡೋಕೆ ಇಲ್ಲಿ ಕಾಯ್ತಾ ಕೂತ್ಕೊಂಡಿದ್ರು ವಿಲ್ ಜಾಕ್ಸ್ ಅವರು. ABD ಅಷ್ಟೇ ಬೆಂಕಿ ಆದಂತ ಬ್ಯಾಟಿಂಗ್ ಮಾಡ್ತಾರೆ, ಒಂದು ಕ್ಷಣ ABDನ ಕಣ್ಣೆದುರುಗಡೆ ತರಿಸ್ತಾರೆ ಅಂತಾನೆ ಹೇಳ್ಬೋದು. ಹೀಗೆ ಆಡ್ತಾ ಹೋದ್ರೆ RCB ಪ್ಲೇ ಆಫ್ ಗೆ ಹೋಗೋದು ಅಂತೂ ಪಕ್ಕ ಗುರು. ಈ ಸಲ ಕಪ್ ನಮ್ದೇ ಅಂತ ಹೇಳ್ತಾನೆ ಇರ್ತೀವಿ, ಈ ಸಲ ಕಪ್ ನಮ್ದೇ ಆಗುವಂತ ಚಾನ್ಸಸ್ ಎಲ್ಲ ಕಾಣ್ತಾ ಇದೆ. RCB ಪ್ಲೇ ಆಫ್ ಗೆ ಹೋಗೋದು ಪಕ್ಕ ಅಂತ ಹೇಳ್ತೀನಿ ಗೈಸ್. ಎಲ್ಲ RCB ಅಭಿಮಾನಿಗಳು ಇದ್ದೀರಾ, ಹಾಗೆ ನೀವು ವಿರಾಟ್ ಕೊಹ್ಲಿ ಹಾಗೆ ವಿಲ್ ಜಾಕ್ಸ್ ಅವರ ಬ್ಯಾಟಿಂಗ್ ಇಷ್ಟ ಆದರೆ ಇವಾಗಲೇ ನಮ್ಮ ವಿಡಿಯೋಗೆ ಒಂದು ಲೈಕ್ನ ಮಾಡಿ. ಹಾಗೆ ಎಷ್ಟೋ ಜನ ವಿಡಿಯೋನ ನೋಡಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗಂತೂ ತುಂಬ ಖುಷಿಯಾಗಿದೆ, ನಿಮ್ಗೆ ಹೇಗೆ ಅನಿಸಿದೆ ಅಂತ ಇವಾಗಲೇ ಕಮೆಂಟ್ ಮಾಡಿ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗೈಸ್.